ವೀಕ್ಷಕರೇ, ಜೆಎಸ್ಎಸ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಗುಳೇದ್. ವಿಜಯಪುರ ಜಿಲ್ಲೆಯ ಹೆಗಡಿಹಾಳ, ಉಕ್ಕುಮನಾಳ, ಕತ್ತನಹಳ್ಳಿ, ಉತ್ನಾಳ ಗ್ರಾಮದ ರೈತರು ವಿಜಯಪುರ ಸಮರ್ಪಕ ವಿದ್ಯುತ್ ಪೂರೈಕೆಗಾಗಿ ಇಂದು ವಿಜಯಪುರ 820 kV ವಿದ್ಯುತ್ ಸ್ವೀಕರಣಾ ಪ್ರಸಾರಣಾ ಕೇಂದ್ರ KPTCL ಕಚೇರಿಯ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಿದ ಹೆಗಡಿಹಾಳ ಗ್ರಾಮದ ರೈತರು. ವಿಜಯಪುರ ತಾಲೂಕಿನ ಹೆಗಡಿಹಾಳ ಗ್ರಾಮದಲ್ಲಿ ರೈತರಿಗೆ ಸಮಯಕ್ಕೆ ಸರಿಯಾಗಿ ವಿದ್ಯುತ್ ಬಾರದೇ ಇರುವುದರಿಂದ ರೈತರು ಬೆಳೆಗಳಿಗೆ ನೀರು ಉಣಿಸಲು, ರೈತರ ದನಕರುಗಳಿಗೆ ಕುಡಿಯಲು ನೀರಿಗೆ ತೊಂದರೆಯಾಗಿದೆ ಹಾಗೂ ತೋಟದ ವಸ್ತಿ ಇರುವ ರೈತರ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಲು ರಾತ್ರಿ ವೇಳೆ ಹುಳ ಉಪ್ಪಡಿಗಳ ತೊಂದರೆಯಿಂದ ಮತ್ತು ವಸ್ತಿ ಇರುವ ರೈತರಿಗೆ ಕುಡಿಯಲು ನೀರಿಗಾಗಿ ತೊಂದರೆಯಾಗುತ್ತಿದೆ ಎಂದು ರೈತರು ಪ್ರತಿಭಟನೆ ಮಾಡಿದರು. ವಿಜಯಪುರ 820 kV ವಿದ್ಯುತ್ ಸ್ವೀಕರಣಾ ಪ್ರಸರಣಾ ಕೇಂದ್ರ KPTCL ಕಚೇರಿ ಸ್ಥಳದಲ್ಲಿಯೇ ಇದ್ದ ವಿಜಯಪುರ ಗ್ರಾಮೀಣ KPTCL AEE ಯಾದ ಪರಿತಾ ಖಾನ್ ಸ್ಪಂದಿಸದೇ ಇದ್ದುದಕ್ಕೆ ಈಗ ಕೆಬಿಗೆ ಏನು ಸಮಸ್ಯೆ ಒಟ್ಟ ಕರೆಂಟ್ ಒಟ್ಟ ಕೊಡವಲ್ಲ ಒಂದು ವಾರ ಆಯ್ತರೆ ಬೆಳಿ ಒಣಗಾಕತ್ತವು ಮತ್ತು ಮಳಿ ಇಲ್ಲ ಭಾಳ ತ್ರಾಸ ಅದ ರೀ ಕುಡ್ಲ್ಯಾಕೆ ನೀರಿಲ್ಲ ಮತ್ತು ಲೈನೇ ಒಟ್ಟು 3-4 ದಿವಸ ಅಂತರೂ ಒಟ್ಟು ಲೈನ್ ಕೊಟ್ಟಿಲ್ಲ ಈಗ ಈಗ ನಿಮಗೆ ಎಷ್ಟು ತಾಸು ಕೊಡಬೇಕಾಗಿತ್ತು 7 ತಾಸು ರೀ 6 ರಿಂದ ಏನದ ಸಿಂಗಲ್ ಪೇಸ ಹುಡುಗರಿಗೆ ರಾತ್ರಿ ಹುಡುಗರು ಮಾಡೋ ಸಮಸ್ಯೆ ಅದಾವು ಅದು ಲೈನ್ ಕೊಡ್ಬೇಕು ಸಿಂಗಲ್ ಪೇಸ್ ರಾತ್ರಿ 6 ರಿಂದ ಈಗ ಒಂದು ವಾರ ಆಯ್ತು ನಿಮ್ಗೆ ಸರಿಯಾಗಿ ಯಾವ ಲೈನೇ ಇಲ್ಲ 24 ತಾಸನ್ಯಾಗ 1 ತಾಸು ಲೈನ್ ಕೊಡ್ಲಕತ್ತಾರ ಅದಕ್ಕೆ ಇಲ್ಲ ಇದಕ್ಕೆ ಬಂದೇವ್ರಿ ಕೆವಿ ಈಗ ನಿಮ್ಗೆ ಅವ್ರು ಕೆವಿದವ್ರು ಏನು ಸ್ಪಂದನೆ ಮಾಡ್ಲಕತ್ತಾರ ಮಾಡ್ಲತ್ತಾರ ರೀ ಸಾಹೇಬ್ರು ಬರ್ಲಕ್ಕ ಅಧಿಕಾರಿಗಳು ಬರ್ಲಕತ್ತಾರ ಅಂತ ಕೂತಿದ್ದೇವೆ ದಯಮಾಡಿ ಅದನ್ನ ಲೈನ್ ಕೊಡಂಗ್ ಮಾಡ್ತಾರ ಅಂತ ವಿನಂತಿ ನೀವು ಅದು ಹೊಲದ ಬೋರ್ ಲೈನ್ಗೆ ನೀವು ಕರೆಂಟ್ ಮನೆಗೆ ತೊಂದರೆ ಮೀಟರ್ ಅದಾವ್ರಿ ಅವ್ಕ ಸಪ್ರೇಟ್ ಇರೋ ಲೈನ್ ಸಪ್ರೇಟ್ ಇಲ್ಲ ನಾವು ಮೀಟರ್ ಅದಾವ್ರಿ 25 ವರ್ಷ ಇನ್ನೊಂದು ಪಂಪ್ ಸೆಟ್ಗಳ ಸಲುವಾಗಿ ಅಂತ ಒಂದು ಲೈನ್ ಬೇರೆ ಈ ಪಂಪ್ ಸೆಟ್ ಲೈನಿಗೆ ಹೊಲದ ಮನೆಗಳಿಗೆ ಅದೇ ರೀತಿ ತೊಂದರೆ ಅದೇ ತೊಗೊಳ್ಳಿ ರೀ ಮನೆಗಳಿಗೆ 20 ವರ್ಷ ಆಯಿತು ಮೀಟರ್ ಅದಾವ ರೀ ಅವ್ಕೆ ಬಿಲ್ ತುಂಬತ್ತೇ ನಾವು ಮೊದಲು ಯಾವ ಥರ ಕೊಡ್ತದೆ ರೀ ಸ್ಟ್ರೈಕ್ ಮಾಡೋಕೆ ಮುಂಚೆ ಯಾವ ಥರ ಇತ್ತು ಒಂದು ಬೇಸಿತ್ತು ರೀ ಅವ್ರು 9 ತಾಸು 9:30 ತನಕ ಕೊಟ್ಟಾರಿ 7 ತಾಸು ಕಂಟಿನ್ಯೂ ಕೊಟ್ಟಾರಿ 6 ರಿಂದ 10 ತನಕ ಕೊಟ್ಟಾರ ನಮ್ಗೆ ಅವಾಗ ಏನೂ ಇಲ್ಲ ಈ 4-5 ದಿನ ಆಯ್ತು ರೀ ಕುಡಿಲಾಕ ನೀರಿಲ್ಲ 4-5 ದಿನ ಅಷ್ಟೇ ಆಯ್ತಲ್ಲ 4-5 ದಿನ ಆಗಿಲ್ಲ ಹುಡುದ ಲೈನ್ ಅಟೆ ತಾಸ 1.5 ತಾಸು ಸ್ಥಳಕ್ಕೆ ಆಗಮಿಸಿದ ಶ್ರೀಕಾಂತ್ ಹಜೇರಿ ಎಡಬ್ಲ್ಯೂಇ ನೋಡಲು ಆಫೀಸರ್ ಅವರಿಗೆ ರೈತರೆಲ್ಲರೂ ಕೂಡಿಕೊಂಡು ಮನವಿ ಸಲ್ಲಿಸಿ ಸಮಯಕ್ಕೆ ಸರಿಯಾಗಿ ವಿದ್ಯುತ್ ಪೂರೈಸಬೇಕು ಎಂದು ಆಗ್ರಹಿಸಿದರು. ಮನವಿಯನ್ನು ಸ್ವೀಕರಿಸಿದ ಶ್ರೀಕಾಂತ್ ಹಜೇರಿ ಎಡಬ್ಲ್ಯೂಇ ನೋಡಲ್ ಆಫೀಸರ್ ಮಾತನಾಡಿ ಮುಂದೆ ರೈತರಿಗೆ ವಿದ್ಯುತ್ ಸಮಸ್ಯೆ ಆಗದಂತೆ ನೋಡಿಕೊಳ್ಳುತ್ತೇವೆ ಎಂದು ಭರವಸೆ ನೀಡಿದರು. ಹೆಗಡಿಹಾಳ, ಎಲ್ಟಿ, ಉಕ್ಕುಮನಾಳ, ಕತ್ತನಹಳ್ಳಿ, ಉತ್ನಾಳ್ ಗ್ರಾಮದ ರೈತರು ಸರಿಯಾಗಿ ಕಾರ್ಯನಿರ್ವಹಿಸದೇ ಇರುವ ವಿಜಯಪುರ ಗ್ರಾಮೀಣ KPTCL ಸೆಕ್ಷನ್ ಆಫೀಸರ್ ಕುಂಬಾರ್ ಸರ್ ಅವರನ್ನು ವರ್ಗಾಯಿಸಲು ಶಿಫಾರಸು ಮಾಡಬೇಕೆಂದು ವಿಜಯಪುರ ಜಿಲ್ಲೆಯ ನಾಗ್ಟಾನ್ ಮತಕ್ಷೇತ್ರದ ಶಾಸಕರಾದ ಶ್ರೀ ವಿಠ್ಠಲ್ ಕಟಕದೊಂಡ ಅವರಿಗೆ ಮನವಿ ಸಲ್ಲಿಸಿದರು.
ಈ ಸಂದರ್ಭದಲ್ಲಿ ರೈತರಾದ ಶಂಕರಗೌಡ ಬಿರಾದಾರ್, ಸುರೇಶ್ಗೌಡ ಬಿರಾದಾರ್, ಬಸವರಾಜ್ ನಾಗರಾಳ್, ಅಮಗೊಂಡ್ ಸಾವುಕಾರ್, ಅರಕೇರಿ ಸುರೇಶ್ ದಳವಾಯಿ, ದಯಾನಂದ್ ದಳವಾಯಿ, ಅಶೋಕ್ ಮೇಳಕುಂದಿ, ಬಸವರಾಜ್ ಹಿಪ್ಪರಗಿ, ಸಿದ್ದನಗೌಡ ಬಿರಾದಾರ್, ಸಿದ್ದು ಸುಣ್ಣ, ಸಿದ್ದಲಿಂಗಯ್ಯ ಮಠ, ಮಲ್ಲನಗೌಡ ಬಿರಾದಾರ್, ಜಕ್ರಾಯ ಪೂಜೇರಿ, ಭಾಗೇಶ್ ಹಾಲಿಹಾಳ್, ಸಂಜೀವ್ಗೌಡ ಬಿರಾದಾರ್, ಈರಪ್ಪ ಬನಗೊಂಡ್, ಶಿವಾನಂದ್ ವಸ್ತ್ರದ್, ನಾಗಯ್ಯ ಸ್ವಾಮಿ ಗಣಾಚಾರಿ, ಖಜೇಸಾಬ್ ಮೈರಾಗೋಳ್, ಶ್ರೀಧರ್ ಗಣಿ, ಬುಡ್ಡೇಸಾಬ್ ಮೈರಾಗೋಳ್, ಶಿವಪ್ಪ ಬಿರಾದಾರ್, ಭೀಮರಾಯ್ ಸತಾರಿ, ಅಲ್ಲು ಮೈರಾಗೋಳ್, ರುದ್ರಯ್ಯ ಮಠ್, ಇನ್ನುಳಿದ ರೈತರು ಉಪಸ್ಥಿತರಿದ್ದರು. ಮುಂದಿನ ಸುದ್ದಿ ನೋಡಲು ಜೆಎಸ್ಎಸ್ ನ್ಯೂಸ್ ಕನ್ನಡಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ.